नमस्कार नोड़ता न्यूज 18 नानु नविता जैन राज्याध्यक्ष स्थानक्कागी बीजेपी हिरिय नायकर नडुवेने फाइट आरंभ आगिदे राज्याध्यक्ष यार आगतारे अन्नुव प्रश्नेगे इन्नु उत्तर सिक्किल्ल आदरे माजी सचिव आर अशोक विरुद्ध सोमण्ण गरम आगिदारे नानु चुनावणेगे मुन्नवे राज्याध्यक्ष स्थानवन्न केळिद्देने अंत हेळिदारे सोमण्ण अवरु राज्याध्यक्ष हुद्देगे ईग अनेकरु पैपोटियन्न कोड्ता इद्दारे ओंदिष्टु आकांक्षिगळु कूड इद्दारे बट इन्नू कूड़ा आय्के आगिल्ल ननगे 100 दिन कोड्लि नानेन हेळि अल्ल नानु यावुदे हुद्देयल्लिद्रू चालेंज आगि तगोळ्तेने राज्याध्यक्ष हुद्देयल्लि हेगे केलस माडबेकु अन्नोदन्न नानु तोरिस्तेने 45 वर्षद राजकीय अनुभव इदे अन्नुवंत मातन्न सोमण्ण अवरु हेळिद्दारे जोतेगे कनकपुरदल्लि अर्चोक रिस्क तगोंडिल्ल अंतिद्दारे जन अन्नुवंत मातन्नु कूड़ा इदे संदर्भदल्लि सोमण्ण हेळिद्दारे नानु तगोंडिरो रिस्क इवरु यारु तगोंडिल्ल बै एलेक्षन सेरि हलवु चुनावणेयन्न चालेंज आगि तगोंडिद्देने नानु एनु हुच्चि हिडिदित्त सिद्धु विरुद्ध चुनावणेयन्न निल्लोके अन्नुव प्रश्नेयन्न माडिद्दारे वि सोमण्ण अवरु अनेक नायकर जोते केलस माडिद्देने हत्तारु चुनावणेगळन्न नानु एदुरिसिद्देने बीजेपी कोट्ट अनेक टास्क गळन्न अदु कूड कळेद बारि एरडु क्षेत्रगळल्लि निल्लबेकु अंत हेळलागित्तु आ एरडु क्षेत्रगळल्लू कूड ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಈಗ ನಾನು ರಾಜ್ಯಾಧ್ಯಕ್ಷ ಸ್ಥಾನ ಕೇಳ್ತಿದ್ದೀನಿ ಅನ್ನೋದು ಸೋಮಣ್ಣ ಅವರ ಮಾತು ಅನೇಕ ಚುನಾವಣೆಗಳನ್ನು ಫೇಸ್ ಮಾಡಿದ್ದೀನಿ ಅವರು ಕೊಟ್ಟಂತ ಎಲ್ಲಾ ಟಾಸ್ಕ್ ಗಳನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ನನ್ನ ಕೆಲಸವನ್ನು ಮಾಡಿದ್ದೇನೆ ವಿಶೇಷವಾಗಿ 45 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇಂತ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಾಗ ಮೊನ್ನೆಯ ಚುನಾವಣೆ ನಮಗೆ ಸಾಕಷ್ಟು ಹಿನ್ನಡೆ ಆಗಿದ್ದು ಯಾಕೆ ಏನು ಅನ್ನೋದನ್ನ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ನಿಮಗೆಲ್ಲ ಗಮನಕ್ಕೆ ತಂದಿರೋದ್ರಿಂದ ಅದರ ಬಗ್ಗೆ ಪರಮಾರ್ಶೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ನನಗೆ ಗೊತ್ತಿರೋದ್ರಿಂದ ನಾನು ಎಲ್ಲರನ್ನು ಒಟ್ಟಿಗೆ ತಗೆದುಕೊಂಡು ಹೋಗಬೇಕಾಯ್ತದೆ ಸೋಮಣ್ಣವರು ಅದನ್ನು ನಡೆಸೋಕೆ ಆಯ್ತದಾ ಅವ್ರಿಗೆ ಆ ಶಕ್ತಿ ಇದೆಯಾ ಯಾರು ಕಂಡ್ರೆ ಎಲ್ಲರಿಗೂ ಬೈತಾರೆ ಅನ್ನುವ ಒಂದು ಭಾವನೆ ಇದೆ ನಾನು ಇವತ್ತು ಯಾರ್ಯಾರು ದೊಡ್ಡವರು ಅಂತ ಹೇಳ್ತಾರೆ ಅವರೆಲ್ಲರಿಗಿನ್ನ ಕೂಡ ನಂದು ಒಂದು ರೀತಿಯ ತೆರೆದ ಪುಸ್ತಕ ಗೌರವಿತವಾಗಿ ರಾಜಕಾರಣವನ್ನು ಕೊಟ್ಟಂತ ಕೆಲಸವನ್ನು ಚಾಚು ತಪ್ಪದೆ ಮಾಡಿದ್ದೇನೆ 104 ಇದ್ದಂತ ಸಂದರ್ಭದಲ್ಲಿ 105 ಅನ್ನು ಮಾಡಬೇಕಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಾದ್ರೆ 2018 ಮೊನ್ನೆ ಇದರಲ್ಲಿ ಆ ಚುನಾವಣೆ ಒಂದು ರೀತಿ ನಮಗೆ ಎಕ್ಸ ಪ್ರಶ್ನೆ ಆಗಿತ್ತು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಈಶ್ವರಪ್ಪ ಇವರೆಲ್ಲ ಕುಂದಗೋಳ ಆಯ್ಕೆ ಮಾಡಿಕೊಂಡ್ರು ನಾನೊಬ್ಬನ್ನ ಚಿಂಚೋಳಿ ಕಳಿಸಿದ್ರು ನಾನು ನನ್ನ ಜೊತೆಗೆ ರವಿಕುಮಾರ್ ಅವರು ಇವತ್ತೇ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವರು ನನ್ನ ಜೊತೆಗೆ ಸಾಥ್ ಕೊಟ್ಟರು ಎಲ್ಲರೂ ಕೂಡ ಚಿಂಚೋಳ್ಳಿ ಸೋಲ್ತದೆ ಅಂತ ಇದ್ದರು ಚಿಂಚೋಳ್ಳಿ ಯಾರು ಗೆಲ್ತಾರೋ ಅವರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ವಾರಿಕೆ ಇದೆ ಅನ್ನೋದನ್ನು ಹೇಳಿ 43 ದಿನ 47 48 40 50 ಡಿಗ್ರಿ ಇತ್ತು ಬಿಸಿ ಅಂತದ್ರಲ್ಲಿ ನಾನು ತಿರುಗಿ ನೋಡಿದ್ರೆ ಕೆಲಸ ಮಾಡಿದೆ ಆ ಚುನಾವಣೆಯಲ್ಲಿ ನಾವು ಚುಂಚೋಳ್ಳಿ ಗೆದ್ವಿ ಕುಂದಗೋಳವನ್ನು ಈ 4 ಅತಿರತ ಮಾರತರು ಕೂಡ ಸೋತರು ದೇವದುರ್ಗ ಚುನಾವಣೆ ಬತ್ತು ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವತ್ತು ಕೂಡ ಅದು ಯಾರು ಕೂಡ ಆಸಕ್ತಿ ವಹಿಸಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ನನಗೆ ಹೇಳಿದ್ರು ನೀವು ಹೋಗಲೇಬೇಕು ಅಂತ ಒತ್ತಾಯ ಮಾಡಿದ್ರು ಆ ಚುನಾವಣೆಗೂ ಕೂಡ ಬೆಳ್ಳೆಣಿಕೆ ಎಷ್ಟು ಜನ ಬಂದರು ಆ ಚುನಾವಣೆಯನ್ನು ಕೂಡ ಒಂದು ರೀತಿ ತೆಗೆದು ಮಾಡಿದ್ದೀನಿ ಅದಾದ ಮೇಲೆ ಬಸವ ಕಲ್ಯಾಣ ಇರ್ಬೋದು ಮಸ್ಕಿ ಇರ್ಬೋದು ಸಿಂಧಗಿ ಇರ್ಬೋದು ಮತ್ತೆ ಬೇರೆ ಬೇರೆ ಎಲ್ಲಕ್ಕಿಂತ ಮಿಗಿಲಾಗಿ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ದೇವೇಗೌಡರು ತುಮಕೂರಲ್ಲಿ ನಿಂತಾಗ ನಮ್ಮ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಒಬ್ಬರೇ ಒಬ್ಬ ನಾಯಕನೂ ಕೂಡ ಅಲ್ಲಿ ಬಂದು ತಿರುಗಿ ನೋಡಕ್ಕೆ ಎದುರುಕೊಳ್ಳೋರು ಸನ್ಮಾನ್ಯ ರಾಷ್ಟ್ರೀಯ ನಮ್ಮ ನಾಯಕರಾದ ಅಮಿತ್ ಶಾ ಅವರು ಒಬ್ಬರು ಬಿಟ್ಟರೆ ಇನ್ನಾರು ಬರಲಿಲ್ಲ ಆ ಚುನಾವಣೆಯಲ್ಲಿ ಪಕ್ಷ ನನಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ಏನಾದ್ರು ಮಾಡಬೇಕು ಅಂತ ಹೇಳಿ ನಾನು ಆ ಕೆಲಸವನ್ನು ಕೂಡ ಮಾಡಿ ಅದರಲ್ಲೂ ಕೂಡ ನಾವು ಸಫಲರಾಗಿದ್ದೇವೆ ನಾನು ಈಗಾಗಲೇ ಪಕ್ಷದ ಬಹುತೇಕ ವರಿಷ್ಠರಿಗೆ ವಿನಂತಿ ಮಾಡಿದ್ದೀನಿ ದಯಮಾಡಿ ಒಂದೂವರೆ ತಿಂಗಳಿಂದ ನನಗೂ ಕೆಲಸ ಇಲ್ಲ 24/7 ಕೆಲಸ ಮಾಡ್ತಕ್ಕಂಥವ್ ನಾನು ಕಾಯಕ ನಂದು
ಒಂದು ಅವಕಾಶ ಮಾಡ್ಕೊಡಿ ಇದು ಉದ್ಯೋಗ ಅಲ್ಲ ಇದು ಇದು ಉದ್ಯೋಗನೋ ಅಲ್ಲ ಇಲ್ಲ ಇನ್ನೇನೋ ಅಲ್ಲ ಅವಕಾಶ ಮಾಡ್ಕೊಡಿ ನನ್ನ 45 ವರ್ಷದ ರಾಜಕಾರಣದಲ್ಲಿ ನಾನೇ ಕಲಿತಿರತಕ್ಕಂತ ಕೆಲವು ವಿಚಾರಗಳನ್ನು ಸಾಮಾನ್ಯ ಜನರಿಗೆ ಕೊಂಡೊಯ್ಯತಕ್ಕಂತ ಜೊತೆಯಲ್ಲಿ 100 ದಿನಗಳ ಕಾಲ ಕೊಡಿ ನನಗೆ ಆ 100 ದಿನಗಳಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆಕೊಂಡು ಹೋಗೋದ್ರ ಜೊತೆಯಲ್ಲಿ ಪಕ್ಷದ ಸಂಘಟನೆಯಲ್ಲಿ ಸೋಮಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಮಂಡ್ಯದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಅವರು ಮಾತನಾಡಿದ್ದಾರೆ ಕೇಳಿದವರಿಗೆಲ್ಲ ಅಧ್ಯಕ್ಷ ಸ್ಥಾನ ಕೊಡೋದಿಕ್ಕೆ ಆಗಲ್ಲ ಅನ್ನುವ ಮೂಲಕ ಸೋಮಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗಲ್ಲ ಅನ್ನುವ ರೀತಿ ಮಾತನಾಡಿದ್ದಾರೆ ನೋಡಿ ಆಯ್ಕೆಯನ್ನ ಎಲ್ಲವನ್ನ ನೋಡಿ ಸರ್ ಕೇಳಿದವರಿಗೆಲ್ಲ ಅಧ್ಯಕ್ಷ ಸ್ಥಾನ ಕೊಡಲಿಕ್ಕೆ ಆಗೋದಿಲ್ಲ ತುಂಬಾ ಜನ ಹೇಳ್ತಾ ಇರ್ತಾರೆ ನಮಗೆ ಕೊಡಿ ಅಂತ ಹಾಗೆಲ್ಲ ಕೊಡಕ್ಕೆ ಆಗಲ್ಲ ಅಧ್ಯಕ್ಷರ ಆಯ್ಕೆಯನ್ನ ಎಲ್ಲವನ್ನ ನೋಡಿ ಈಗ ನಡೆದಂತ ರಾಜಕೀಯ ವಿದ್ಯಮಾನಗಳು ಇದರಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಇದನ್ನು ಕೂಡ ಸರಿ ಮಾಡಬಲ್ಲ ಅಂತ ಒಬ್ಬ ಅತ್ಯಂತ ಯಶಸ್ವಿ ಅಧ್ಯಕ್ಷನನ್ನ ಕೊಡಬಹುದು ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆನೂ ಮಾತಾಡಲ್ಲ ಸರಿ 3ನೇ ತಾರೀಕಿಗೆ ನಮ್ಮ ಅಧಿವೇಶನ ಇದೆ ಅದಕ್ಕೆ ಮೊದಲು ಒಳ್ಳೆ ಸಮರ್ಥ ವಿರೋಧ ಪಕ್ಷ ನಾಯಕರನ್ನ ಸರಿ ಇದರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಚುನಾವಣೆ ಆಯಿತು ಫಲಿತಾಂಶ ಬಂದು ಒಂದು ತಿಂಗಳ ಮೇಲೆ ಕಳೆದರೂ ಕೂಡ ಇನ್ನೂ ಕೂಡ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕನ ಆಯ್ಕೆಗೆ ಇನ್ನೂ ಕೂಡ ಬಿಜೆಪಿ ಮನಸ್ಸು ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ ಅಧಿವೇಶನ ಸಂದರ್ಭದಲ್ಲಾದರೂ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಅನೇಕರು ಕೂಡ ಈಗ ಒತ್ತಾಯವನ್ನ ಮಾಡುತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈಗ ಸೋಮಣ್ಣ ಅವರಿಗೆ ಕೊಡುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸುತ್ತದೆ ಪ್ರಾದೇಶಿಕ ಆಗಿರಬಹುದು ಅಥವಾ ಜಾತಿವಾರು ಲೆಕ್ಕಾಚಾರವನ್ನು ಹಾಕಿಕೊಂಡ ಸಂದರ್ಭದಲ್ಲಿ ನವಿತಾ ಇಲ್ಲಿ ಮುಖ್ಯವಾಗಿ ಜಾತಿವಾರು ಮತ್ತು ಸಮುದಾಯವಾರು ಅನ್ನೋದಕ್ಕಿಂತ ಮುಖ್ಯವಾಗಿ ಶಕ್ತಿ ಅನ್ನೋದ್ರ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಪಕ್ಷದಲ್ಲಿ ಏನು ಕೆಲಸವನ್ನು ಮಾಡಿದ್ವಿ ಆ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಈಗ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಿರುವಂತದ್ದು ಈಗಾಗಲೇ ನಾವು ಗಮನಿಸಿರಬಹುದು ಮಾಜಿ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ ಈಗಾಗಲೇ ಅವರು ರಾಜ್ಯಾಧ್ಯಕ್ಷ ಆಗುವಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ ತಮ್ಮದೇ ಆದಂತಹ ತಂತ್ರಗಾರಿಕೆ ಮುಖಾಂತರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಕೂಡ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮುಖಾಂತರ ವಿರುದ್ಧವಾಗಿ ಒಂದು ಆಕ್ರಮಣಕಾರಿಯಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಆ ಮುಖಾಂತರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ ಜೊತೆಗೆ ಸಚಿವ ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಕೂಡ ಅದೇ ಸ್ಥಾನದಲ್ಲಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಕೂಡ ಆಗಿದ್ದಾರೆ ಇದ ಜೊತೆಗೆ ಈಗ ಮಾಜಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಕೂಡ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೋಮಣ್ಣ ಅವರು ಪಕ್ಷದಲ್ಲಿ ಸೀನಿಯರ್ ಆಗಿದ್ದೀನಿ 45 ವರ್ಷಗಳ ಕಾಲ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀನಿ ಅದರ ಜೊತೆಗೆ ಮುಖ್ಯವಾಗಿ ಪಕ್ಷ ಕೊಟ್ಟಂತಹ ರಿಸ್ಕ್ ಏನಿದೆ ಅದನ್ನು ಅತ್ಯಂತ ಚಾಲೆಂಜ್ ಆಗಿ ತೆಗೆದುಕೊಂಡು ಅತ್ಯಂತ ಶ್ರಮಪಟ್ಟು ಕೆಲಸವನ್ನು ಮಾಡಿದ್ದೇನೆ ನಾನು ತೆಗೆದುಕೊಂಡಿರುವಂತಹ ರಿಸ್ಕ್ ಯಾರು ಕೂಡ ಬೇರೆ ಯಾರು ನಾಯಕರು ಕೂಡ ತೆಗೆದುಕೊಂಡಿಲ್ಲ ಹೀಗಾಗಿ ಅದನ್ನು ಹಾಗಾಗಿ ನನ್ನನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ಈಗಾಗಲೇ ಸೋಮಣ್ಣ ಅವರು ಎರಡೂ ಕ್ಷೇತ್ರಗಳಲ್ಲಿ ನಿಂತು ಸೋಲನ್ನು ಕಂಡಿದ್ದಾರೆ ಆದರೆ ಒಂದು ಕ್ಷೇತ್ರದಲ್ಲಿ ವರ್ಣಾದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತಹ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಏನು ನಾಯಕರು ಏನು ಟಾಸ್ಕ್ ಅನ್ನು ಕೊಟ್ಟಿದ್ರು ಅದನ್ನು ಅತ್ಯಂತ ಶ್ರಮಪಟ್ಟು ಕೆಲಸವನ್ನು ಮಾಡಿದರೆ ಚುನಾವಣೆಯಲ್ಲಿ ನಾನು ಸೋತಿರಬಹುದು ಆದರೆ ಪಕ್ಷ ಕೊಟ್ಟಂತಹ ಒಂದು ಟಾಸ್ಕ್ ಏನಿದೆ ಅದರಲ್ಲಿ ನಾನು ಸೋತಿಲ್ಲ ಗೆದ್ದಿದ್ದೇನೆ ಹೀಗಾಗಿ ನನ್ನನ್ನು ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸೋಮಣ್ಣ ಅವರು ಪಟ್ಟನ್ನು ಹಿಡಿದಿರುವಂತದ್ದು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿರೋಧ ಪಕ್ಷ ನಾಯಕ ಆಗಿರಬಹುದು ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರವಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆಯ್ಕೆ ಮಾಡುವಂಥದ್ದು ಯಾರಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಈ ಒಂದು ಬೆನ್ನಲ್ಲೇ ಈಗ ಸೋಮಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಒಂದ್ ಕಡೆಗೆ ಬಿಜೆಪಿಲಿ ಅಂದ್ರೆ ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಂಥದ್ದು ಮತ್ತೆ ವಿರೋಧ ಪಕ್ಷ ನಾಯಕರಿಗೆ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಮಾಡ್ತಾ ಚರ್ಚೆ ಆಗ್ತಾ ಇದೆ ಈಗ ಸೋಮಣ್ಣ ಆಗಿರಬಹುದು ಅಶೋಕ್ ಆಗಿರಬಹುದು ಅಶ್ವಥಾರಾಯಣ ಆಗಿರಬಹುದು ಹೀಗೆ ಪ್ರಮುಖವಾದಂತಹ ವಿವಿಧ ಸಮುದಾಯದ ಪ್ರಬಲ ನಾಯಕರು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಆಗಿರಬಹುದು ಮತ್ತೆ ವಿರೋಧ ಪಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಯಾವ ರೀತಿ ಇದ್ದಂತಹ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಈಗಾಗಲೇ ಸೋಮಣ್ಣ ಅವರು ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ ಆದರೆ ಪಕ್ಷದಲ್ಲಿ ಎಲ್ಲೂ ಕೂಡ ಸೋತು ಚುನಾವಣೆಯಲ್ಲಿ ಏನು ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಸಭೆಯಲ್ಲಿ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಅದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಅಧ್ಯಕ್ಷರನ್ನ ನೇಮಕ ಮಾಡುವ ಚಾನ್ಸಸ್ ಇದೆಯಾ ಹೇಗೆ ಅಂತ ಅದರ ಜೊತೆಗೆ ಈಗ ಒಂದ್ ಕಡೆ ಆರ್ ಅಶೋಕ್ ಅವರ ವಿರುದ್ಧ ಕೂಡ ಇವರು ಈಗ ಹರಿಹಾಯ್ದಿದ್ದಾರೆ ಎಲೆಕ್ಷನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏನೆಲ್ಲ ಲೆಕ್ಕಾಚಾರಗಳನ್ನ ಇಟ್ಟುಕೊಳ್ಳಲಾಗ್ತಾ ಇದೆ ಇಲ್ಲಿ ನವಿತಾ ಖಂಡಿತವಾಗ್ಲೂ ಅಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಆಗಿರಬಹುದು ಮತ್ತೆ ವಿರೋಧ ಪಕ್ಷ ಸ್ಥಾನ ಆಯ್ಕೆ ವಿಚಾರವಾಗಿ ಪಕ್ಷದ ಪದಾಧಿಕಾರಿಗಳಾಗಿರಬಹುದು ಮತ್ತೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೇನೆ ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ ಮಾಡುವಂಥದ್ದು ಆದರೆ ಈಗ ಸದ್ಯಕ್ಕೆ ಸೋಮಣ್ಣ ಅವರು ಸೋತಿದ್ದಾರೆ ಅದರ ಸೋತರೂ ಕೂಡ ನಾನು ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಆಗ್ತೀನಿ ಅಂತಿಮವಾಗಿ ಪಕ್ಷ ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಅದನ್ನ ಮೇಲಕ್ಕೆ ಎತ್ತುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ನನಗೆ 100 ದಿನ ಕೊಟ್ಟು ನೋಡಲಿ ಅನ್ನೋ ಮಾತನ್ನು ಕೂಡ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಸೋತಂತವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುತ್ತಾ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಗೆದ್ದ
ಉಳಿದಂತಹ ಶಾಸಕರು ಕೂಡ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲಿ. ಆದರೆ ಹೈಕಮಾಂಡ್ ನಾಯಕರ ಲೆಕ್ಕಾಚಾರನೇ ಬೇರೆ ಇದೆ. ಯಾಕಂದ್ರೆ ಈಗಾಗಲೇ ಚುನಾವಣೆ ಅತ್ಯಂತ ಹೀನಾಯ ಸೋಲನ್ನು ಕಂಡಿದ್ದಾರೆ, ಬರುವಂತಹ ಲೋಕಸಭಾ ಚುನಾವಣೆ ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಎರಡು ಸಮುದಾಯಗಳು ಅಂದ್ರೆ ಒಕ್ಕಲಿಗಾಗಿರ್ಬೋದು ಮತ್ತೆ ಲಿಂಗಾಯತ ಸಮುದಾಯಗಳನ್ನು ಟಾರ್ಗೆಟ್ ಅನ್ನು ಮಾಡಿಕೊಳ್ಳೋದ್ರ ಮುಖಾಂತರವಾಗಿನೇ ಒಂದು ರೀತಿ ಎರಡು ಸ್ಥಾನವನ್ನು ತುಂಬಬೇಕಾಗುತ್ತೆ. ಹೀಗಾಗಿ ಹೈಕಮಾಂಡ್ ಲೆಕ್ಕಾಚಾರದ ಮೇಲೆ ಈ ಒಂದು ರಾಜ್ಯ ಸ್ಥಾನ ಆಗಿರ್ಬೋದು ಮತ್ತೆ ವಿರೋಧ ಪಕ್ಷದ ನಾಯಕ ಆಯ್ಕೆ ವಿಚಾರವಾಗಿ ತೀರ್ಮಾನ ಆಗುತ್ತೆ. ಆದ್ರೆ ಸದ್ಯಕ್ಕಂತೂ ಈಗ ಏನು ರಾಜ್ಯ ಸ್ಥಾನದ ಆಕಾಂಕ್ಷಿಗಳು, ಪ್ರಬಲವಾಗಿ ಆಕಾಂಕ್ಷಿಗಳಾಗಿರ್ತಂತ ಸೋಮಣ್ಣ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಅಶೋಕ್ ಆಗಿರ್ಬೋದು ಮತ್ತೆ ಅಶ್ವತ್ಥಾರಾಯಣ ಆಗಿರ್ಬೋದು, ಈಗ ಹಲವರು ಎಲ್ಲರೂ ಕೂಡ ಈಗಾಗಲೇ ಪಟ್ಟಣ ಹಿಡಿದಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವ ರೀತಿ ಹೇಗೆ ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾವಾಗ ಮಾಡ್ತಾರೆ ಈ ತೀರ್ಮಾನ ಅನ್ನೋದು ಕೂಡ ಕುತೂಹಲ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಡೀಟೇಲ್. ವೆಲ್ಕಮ್ ಬ್ಯಾಕ್. ಬಿಜೆಪಿ ವಿರೋಧಿ ಪಕ್ಷಗಳಲ್ಲಿ ಒಮ್ಮತ ಮೂಡಿಲ್ಲ. 2024 ಲೋಕಸಭೆ ಚುನಾವಣೆಗೆ ಮೋದಿ ವರ್ಸಸ್ ಯಾರ್, 15 ಪಕ್ಷಗಳ ಪಾಟ್ನಾ ಸಭೆ ತೀರ್ಮಾನಕ್ಕೆ ಬರುವಲ್ಲಿ ವಿಫಲ ಆಗಿದೆ. ಇಂದಿನ ಸಭೆ ಮುಕ್ತಾಯ ಆಗಿದೆ. ಮತ್ತೊಮ್ಮೆ ಸಭೆ ಸೇರೋದಿಕ್ಕೂ ತೀರ್ಮಾನವನ್ನು ಕೈಗೊಂಡಿದ್ದು ಬಿಜೆಪಿ ವಿರೋಧಿ ಪಕ್ಷಗಳ ಸಭೆ ಮುಂದೆ ಶಿಮ್ಲಾದಲ್ಲಿ ನಡೆಯಲಿದೆ. ವಿಪಕ್ಷಗಳ ಎರಡನೇ ಹಂತದ ಸಭೆ ಶಿಮ್ಲಾದಲ್ಲಿ ನಡೆಯಲಿದ್ದು, ಹಾಗಾಗಿ ವಿಪಕ್ಷಗಳಲ್ಲಿ ಇನ್ನೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಇದರ ನೇತೃತ್ವವನ್ನು ಯಾರು ವಹಿಸಿಕೊಳ್ಳಬೇಕು, ಯಾರು ಚುನಾವಣೆಗೆ ಮೋದಿ ವರ್ಸಸ್ ಅವರ ವಿರೋಧಿಗಳು ಯಾರು ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಮುಕ್ತಾಯ ಆಗಿದೆ. ಆದರೆ ಮತ್ತೊಂದು ಸಭೆಯನ್ನು ಶಿಮ್ಲಾದಲ್ಲಿ ನಡೆಸುವುದಕ್ಕೆ ಈಗ ವಿಪಕ್ಷಗಳು ತೀರ್ಮಾನವನ್ನು ಕೈಗೊಂಡಿದೆ. ಪಾಟ್ನಾದಲ್ಲಿ 15 ಪಕ್ಷಗಳ ಮಹತ್ವದ ಸಭೆ ನಡೆಯಿತು. ಬಿಜೆಪಿಯನ್ನು ಶತಾಯಗತೆ ಈ ಸಲ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಒಂದುಗೂಡುವಂತಹ ತೀರ್ಮಾನಕ್ಕೆ ಬಂದಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈಗ ಈ ಒಂದು ವಿಪಕ್ಷಗಳಲ್ಲಿ ಮೂಡದಂತಹ ಒಮ್ಮತದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಭೆಯನ್ನು ಕರೆಯೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸುಗ್ರೀವಾಜ್ಞೆ ಸಂಬಂಧ ಕೇಜ್ರಿವಾಲ್ಗೆ ಠಾಕ್ರೆ ಬೆಂಬಲ ಕೊಟ್ಟಿದ್ರು, ಅದೇ ರೀತಿಯಾಗಿ ಸುಗ್ರೀವಾಜ್ಞೆ ಸಂಬಂಧ ರಾಹುಲ್ ಮೇಲೆ ಆಪ್ಗೆ ಅನುಮಾನ ಇದೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈಗ ಈ ಸಭೆ ಒಂದು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ವಿಫಲವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇವತ್ತಿನ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಮಾಡಬಹುದೇನೋ ವಿಪಕ್ಷಗಳು ಎಲ್ಲಾ ಪಕ್ಷಗಳು ಸೇರಿ ಅಂತ ಅಂದ್ಕೊಳ್ಳಲಾಗಿತ್ತು, ಬಟ್ ಈಗ ಅವರವರಲ್ಲೇ ಒಮ್ಮತ ಇಲ್ಲ. ಮುಂದಿನ ಸಭೆಯಲ್ಲಾದರೂ ಆ ಒಮ್ಮತವನ್ನು ತರುವಂತಹ ನಿರ್ಧಾರಗಳು ಬರುವಂತಹ ಚಾನ್ಸಸ್ ಇದೆಯಾ? ಯಾವೆಲ್ಲ ವಿಚಾರಗಳಲ್ಲಿ ಒಮ್ಮತ ಮೂಡಲಿಲ್ಲ? ನವಿತಾ, ಈಗ ನಾನು ನೋಡ್ತಾ ಇದ್ರೆ ಸುಮಾರು 15 ಪಕ್ಷಗಳು, 15 ಪಕ್ಷಗಳ ಉದ್ದೇಶ, ಅವುಗಳ ಒಂದು ಅಜೆಂಡಾ ಇರತಕ್ಕಂಥದ್ದು ಸಂಪೂರ್ಣವಾಗಿ ವಿಭಿನ್ನವಾಗಿರ್ತಕ್ಕಂಥದ್ದು. 15 ವಿಭಿನ್ನ ರಾಜ್ಯಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಹೊಂದಿರತಕ್ಕಂಥ ಪಕ್ಷಗಳು ಎಲ್ಲ ಒಟ್ಟಿಗೆ ಬಂದಾಗ ಸಹಜವಾಗಿ ಪ್ರಾರಂಭಿಕವಾಗಿ ಒಂದೇ ದಿನಕ್ಕೆ ಎಲ್ಲ ಒಂದು ಒಮ್ಮತ ಮೂಡುತ್ತೆ ಅಂತ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಒಂದು ಮಾತುಕತೆಯ ಪ್ರಕ್ರಿಯೆಗಂತೂ ಚಾಲನೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಯಾಕೆ ಒಮ್ಮತ ಮೂಡಲಿಲ್ಲ, ಯಾವ ರೀತಿಯಾಗಿರ್ತಕ್ಕಂಥ ವೈರುಧ್ಯ ಕಂಡು ಬಂತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಬೇಡಿಕೆ ಇದೆ. ಆ ಬೇಡಿಕೆ ಏನಂದ್ರೆ, ಈಗ ತಮ್ಮ ವಿರುದ್ಧ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮಗೆ ಬೆಂಬಲವನ್ನ ಕೊಡಿ, ಸಂಸತ್ನಲ್ಲೂ ನಾವು ಇದನ್ನು ಪ್ರಸ್ತಾಪ ಮಾಡ್ತೀವಿ, ಆ ಸಂದರ್ಭದಲ್ಲೂ ಕೂಡ ನೀವು ನಮ್ಮ ಬೆನ್ನಿಗೆ ನಿಲ್ಲಬೇಕು ಅಂತೇಳಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಕ್ಷ ಒತ್ತಡವನ್ನ ಹೇರ್ತಾ ಇದೆ, ಒತ್ತಾಯವನ್ನ ಮಾಡ್ತಾ ಬರ್ತಾ ಇದೆ. ಆದರೆ ಅದಕ್ಕೆ ಯಾವುದೇ ಸ್ಪಷ್ಟ ಉತ್ತರವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ನಾವು ಇದನ್ನ ಏನೇ ಇದ್ರೂ ಸಂಸತ್ ಅಧಿವೇಶನಕ್ಕಿಂತ ಮುಂಚಿತವಾಗಿ ಮಾತ್ರ ನಿರ್ಧಾರ ಮಾಡ್ತೀವಿ, ಅದಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇತ್ತು. ಹೀಗಾಗಿ ಸಹಜವಾಗಿ ಇದರಿಂದ ಆಕ್ರೋಶಕ್ಕೆ ಒಳಗಾದಂತಹ ಆಮ್ ಆದ್ಮಿ ಪಕ್ಷ ನೇರವಾದಂತಹ ವಾಗ್ದಾಳಿಯನ್ನ ರಾಹುಲ್ ಗಾಂಧಿ ಅವರ ಮೇಲೆ ಮಾಡ್ತು. ಅಂದ್ರೆ ರಾಹುಲ್ ಗಾಂಧಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ವಿರುದ್ಧ ನಿಂತು ಬಿಜೆಪಿಯ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ ಅಂತಕ್ಕಂಥ ಪದಗಳ ಬಳಕೆಯನ್ನು ಕೂಡ ಆಮ್ ಆದ್ಮಿ ಪಕ್ಷ ಮಾಡ್ತು. ಇದು ಸಹಜವಾಗಿ ಇದು ಕಾಂಗ್ರೆಸ್ಗೆ ಸಾಕಷ್ಟು ಇರುಸು ಉಂಟು ಮುರುಸನ್ನು ತಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಉದ್ಧವ್ ಠಾಕ್ರೆ ಇರ್ಬೋದು, ಎನ್ಸಿಪಿಯ ಶರದ್ ಪವಾರ್ ಇರ್ಬೋದು, ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಆಮ್ ಆದ್ಮಿ ಪಕ್ಷದ ಮನಸ್ಸನ್ನ ಒಂದು ಒಲಿಸೋದಕ್ಕೋಸ್ಕರ. ನೀವು ಈ ಸದ್ಯಕ್ಕೆ ಅದರ ಬಗ್ಗೆ ಯಾವುದೇ ಅಪಸ್ವರವನ್ನು ತೆಗೆದುಕೊಳ್ಬೇಡಿ, ಮುಂಬರುವಂತ ಸಮಯದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ, ಸದ್ಯ ಒಮ್ಮತದ ಒಂದು ನಿರ್ಧಾರಕ್ಕೆ ಬರೋಣ ಅಂತ. ಆದ್ರೆ ತನ್ನ ಪಟ್ಟನ್ನ ಆಮ್ ಆದ್ಮಿ ಪಕ್ಷ ಸಡಿಸಲಿಲ್ಲ. ಹೀಗಾಗಿ ಸಹಜವಾಗಿ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಮ್ಮತ ಕೂಡ ಮೂಡಿಲ್ಲ. ಇನ್ನು ಮುಂಬರುವಂತ ದಿನಗಳಲ್ಲಿ ಶಿಮ್ಲಾದಲ್ಲಿ ಮತ್ತೊಂದು ಬಾರಿಯ ಸಭೆಯನ್ನು ನಡೆಸೋದಕ್ಕೆ ಎಲ್ಲ ಪಕ್ಷಗಳ ಮುಖಂಡರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ಮಟ್ಟದ ನಿರಾಶೆ ಅಂತೂ ಖಂಡಿತವಾಗಿ ಅವರ ಪಕ್ಷದ ಬೆಂಬಲಿಗರಲ್ಲಿ ಆಗೋದಕ್ಕೆ ಸಾಧ್ಯ ಇದೆ. ಆದರೆ ಈ ಒಂದು ಸಭೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿರ್ತಕ್ಕಂಥ ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದಂಥ ಹೊಣೆಗಾರಿಕೆ ಕೂಡ ಆಯಾ ಪ್ರಾದೇಶಿಕ ಪಕ್ಷಗಳ ಮೇಲೆ ಇರೋದ್ರಿಂದ ಸಹಜವಾಗಿ ಯಾರು ಮುಖಂಡತ್ವವನ್ನು ವಹಿಸ್ತಾರೆ, ಯಾರು ಯಾರ ಪರವಾಗಿ ಹೋರಾಟ ಮಾಡ್ತಾರೆ, ಈ ಒಂದು ಹೋರಾಟದ ಮುಖ ಯಾರಾಗಿರ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತಾ ಇತ್ತು. ಜೊತೆ ಜೊತೆಗೇನೆ ಈಗ ಬಿಎಸ್ಪಿಯ ಮಾಯಾವತಿ ಅವರನ್ನು ಆಹ್ವಾನ ಮಾಡಿರಲಿಲ್ಲ, ಜೊತೆಗೆ ಜಗನ್ಮೋಹನ್ ರೆಡ್ಡಿ ಈ ಒಂದು ಸಭೆಗೆ ಆಗಮಿಸಿಲ್ಲ, ಅದೇ ರೀತಿಯಾಗಿ ಚಂದ್ರಬಾಬು ನಾಯ್ಡು ಆಗಮಿಸಿಲ್ಲ, ನವೀನ್ ಪಟ್ನಾಯಕ್ ಅವರು ಕೂಡ ಆಗಮಿಸಿರಲಿಲ್ಲ. ಹೀಗಾಗಿ ಸಹಜವಾದಂಥ ಒಂದು ಕಸಿವಿಸಿ ಅಂತೂ ಇತ್ತು. ಆ ಕಸಿವಿಸಿಗೆ ಮತ್ತಷ್ಟು ಪುಷ್ಟಿ ಕೊಡುವಂಥ ಬೆಳವಣಿಗೆಗಳು ಇವತ್ತು ನಡೆದಿದ್ದಾವೆ. ಇನ್ನು ಮುಂಬರ್ತಕ್ಕಂಥ
ಸಭೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರ ಆಗುತ್ತೆ, ಶಿಮ್ಲಾದಲ್ಲಿ ಮತ್ತೆ ಯಾವ ರೀತಿಯ ಅಗ್ರಿಮೆಂಟ್ ಆಗುತ್ತೆ, ಯಾಕಂದ್ರೆ ಈಗ ಆಲ್ರೆಡಿ ಒಂದು ಶಿಮ್ಲಾ ಅಗ್ರಿಮೆಂಟ್ ಅಂತಕ್ಕಂಥದ್ದು ಪಾಕಿಸ್ತಾನ ಭಾರತ ಮಧ್ಯದಲ್ಲಿ ದೊಡ್ಡ ಸದನ ಆಗಾಗ ಮಾಡ್ತಾ ಇರುತ್ತೆ, ಈಗ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಿಮ್ಲಾ ಅಗ್ರಿಮೆಂಟ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಕೋಟಿ ಡೀಟೇಲ್ಸ್ಗೆ. ಶಕ್ತಿ ಯೋಜನೆ ಬಳಿಕ ಗೃಹ ಜ್ಯೋತಿಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ, ಆದರೆ ಮಹಿಳೆಯರಿಗೆ 2000 ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿಯ ಕತೆ ಏನು, ಯಾವ ರೀತಿಯ ಗೊಂದಲ ಇನ್ನು ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಶಕ್ತಿ ಯೋಜನೆಯಂತೂ ಜಾರಿಯಾಗಿದೆ, ಮಹಿಳೆಯರು ಬಸ್ಗಳಲ್ಲಿ ಫ್ರೀಯಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದರ ನಂತರ ಗೃಹ ಜ್ಯೋತಿಗೆ ಕೂಡ ಅರ್ಜಿ ಆಹ್ವಾನವನ್ನ ಹೇಳಲಾಗಿದ್ದು, ಅರ್ಜಿಗೆ ಈಗಾಗಲೇ ಅರ್ಜಿಯನ್ನ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಜನ ಒಂದಷ್ಟು ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಹಿಳೆಯರು ಕಾತರದಿಂದ ಕಾಯ್ತಾ ಇದ್ದಾರೆ. ಮಹಿಳೆಯರಿಗೆ ಕೊಡುವ 2000 ರೂಪಾಯಿ ಈ ಗೃಹಲಕ್ಷ್ಮಿ ಯೋಜನೆಯ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಸರ್ಕಾರದ ಮಟ್ಟದಲ್ಲೇ ಇನ್ನೂ ಗೊಂದಲಕಾರಿ ಹೇಳಿಕೆಗಳೇ ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಸದ್ಯಕ್ಕೆ ನಾನೇ ಸ್ಥಗಿತ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆಶಿ. ಇನ್ನೂ ಯೋಜನೆ ಕಾರ್ಯಗತನೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಯೋಜನೆ ಅನುಷ್ಠಾನದ ಬಗ್ಗೆ ನಾನೇ ಮಾಹಿತಿ ಕೊಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ. ಆರಂಭ ಆಗಲಿಲ್ಲ ಸರ್ ಅರ್ಜಿ ಸ್ವೀಕಾರ. ನೋಡಿಯಪ್ಪ, ನಾನೇ ಗೃಹಲಕ್ಷ್ಮಿನ ನಾನೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಸ್ವಲ್ಪ ಹೋಲ್ಡ್ ಮಾಡಿಸಿದೆ, ಹೋಲ್ಡ್ ಮಾಡಿಸಿದೆ. ಈಗ ನೀವು ನೋಡ್ತಾ ಇದೀರಲ್ಲ, ಈ ಪವರ್ದು ಅರ್ಜಿ ಹಾಕ್ಬೇಕು, ಅದೇನಾಗ್ತಾ ಇದೆ, ಸರ್ವರ್ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ. ಸೊ ಹಂಗೆ ನಾವು ಗೃಹ ಜ್ಯೋತಿ ಕೂಡ ಗೃಹಲಕ್ಷ್ಮಿ ಕೂಡ ನಿಮ್ ವೈಫೇ ಇದನ್ನ ಅರ್ಜಿ ಹಾಕೋಬೇಕು ಆ ತರ ಮಾಡ್ತಾ ಇದೀವಿ. ನಿಮ್ ಫೋನಲ್ಲೇ ನಿಮ್ ಫೋನಲ್ಲೇ ನೀವೇ ಹಾಕೋಬೇಕು. ಇದಕ್ಕೂ ಹೋಗ್ಬೋದು, ಸಿಂಧುಗೂ ಹೋಗ್ಬೋದು, ಆನ್ಲೈನ್ಗೂ ಹೋಗ್ಬೋದು, ಕೆಲವು ಪ್ರತಿನಿಧಿಗಳು ಹೋಗ್ಬೋದು. ಆ ತರ ಈ ಗಲಾಟೆ ಕಡಿಮೆ ಮಾಡಬೇಕು ಅಂತ ಮಾಡ್ತಾ ಇದ್ವಿ. ಅದೆಲ್ಲ ಇವತ್ತು ಮೀಟಿಂಗ್ ಮಾಡ್ತೀನಿ. ಇವತ್ತು ನಮ್ಮ ಮೇಡಮ್ ಮಕ್ಕಳ ಕಲ್ಯಾಣ ಮಂತ್ರಿ ಇರಲಿಲ್ಲ, ಈಗ ಬೆಳಗ್ಗೆ ಮಾಡಬೇಕು ಅಂತಿದ್ದೆ. ಅವ್ರು ಈಗ ಮಧ್ಯಾಹ್ನ ಏನೋ ಬರ್ತಾ ಇದಾರಂತೆ, ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿ ಅವ್ರ ಆಫೀಸರ್ಸ್ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ಇದನ್ನ ಬಹಳ ಸರಳತೆಯಿಂದ ಮಾಡ್ತೀವಿ. ಭಾಗ್ಯಲಕ್ಷ್ಮಿ ಯೋಜನೆ 26ನೇ ತಾರೀಕು ಲಾಂಚ್. ಇಲ್ಲ ಇಲ್ಲ, ನಾನು ಕರಿತೀನಿ, ನಾನು ಯಾವಾಗ ಮಾತಾಡ್ಬೇಕನ್ಸುತ್ತೋ ಯಾವಾಗ ರೆಡಿ ಇರುತ್ತೋ ಅವಾಗ ತಮ್ಮನ್ನ ಕರೆದು ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊಂದಲ ಇನ್ನೂ ಕೂಡ ಬಗೆಹರ ಹಾಗೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಒಂದು ಹೇಳಿಕೆ ಕೊಡ್ತಾರೆ, ಸಚಿವೆಯವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಗೊಂದಲ ಮುಗಿಯೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಮನೆ ಯಜಮಾನರಿಯವರು ಕೇಳ್ತಾ ಇದ್ದಾರೆ. ಹೆಬ್ಬಗತಿಮೇಗೌಡ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈಗಾಗಲೇ ಸರ್ಕಾರದಲ್ಲಿ ಇನ್ನು ಕೂಡ ಗೊಂದಲ ಇದೆ. ಇಲ್ಲಿ ಸಚಿವೆ ಒಂದು ಹೇಳಿಕೆ ಕೊಡ್ತಾರೆ, ಡಿಸಿಎಂ ಇನ್ನೊಂದು ಹೇಳಿಕೆ ಕೊಡ್ತಾರೆ, ಯಾವಾಗ ಗೊಂದಲ ಬಗೆಹರಿಯತ್ತೆ ಅಂತ. ನವಿತಾ ಜೈನ್, ಬಹಳ ಮುಖ್ಯವಾಗಿ ಗೊಂದಲದ ಗೂಡಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 26ನೇ ತಾರೀಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಲಾಂಚ್ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಆದರೆ ಇದೇ ತಿಂಗಳು 26ನೇ ತಾರೀಕು ಲಾಂಚ್ ಆಗುತ್ತಾ ಅಥವಾ ಮುಂದಿನ ಜುಲೈ ತಿಂಗಳಿಗೆ ಜುಲೈ 26ನೇ ತಾರೀಕು ಲಾಂಚ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಗೊತ್ತಾಗಿಲ್ಲ. ಆದರೆ ಈ ಸಂಬಂಧವಾಗಿ ಇದೀಗ 4 ಗಂಟೆಗೆ ಅವರ ಒಂದು ವಿಧಾನಸೌಧದಲ್ಲಿರ್ತಕ್ಕಂಥ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲಿ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕೂಡ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಮಾಧ್ಯಮಗಳ ಜೊತೆ ಮಾತಾಡಿರುವಂಥದ್ದು. ಒಂದ್ ಕಡೆಯಾಗಿ ಇಲ್ಲಿ ಸ್ಪಷ್ಟವಾಗಿ ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಯಾವಾಗ ಜಾರಿಗೆ ಬರುತ್ತೆ, ಮತ್ತೊಂದು ಕಡೆಯಾಗಿ ಆ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಅದರಲ್ಲೂ ಕೂಡ ಸರ್ವರ್ ಯಾಕಾಗಿದೆ ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ನಾಯಕರುಗಳು ಒಂದ್ ರೀತಿ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಾಗಿ ಸರ್ವರ್ ಎಲ್ಲಿ ಯಾಕಾಗಿದೆ ಅಥವಾ ಯಾಕಾಗಿದೆಯಾ ಹ್ಯಾಂಗಾಗಿದೆ ಅನ್ನುವಂಥ ನಿಟ್ಟಲ್ಲಿ ಪ್ರತಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾವೆ. ಇಂಥ ಹೊತ್ತಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಜಾರಿಗೆ ಬರುತ್ತೆ, ಮತ್ತೊಂದು ಕಡೆಗೆ ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ, ಮತ್ತೊಂದು ಕಡೆಗೆ ಕುಟುಂಬದ ಒಡತಿಗೆ ಯಾವಾಗ ಅವರ ಅಕೌಂಟಿಗೆ 2000 ರೂಪಾಯಿ ಬರುತ್ತೆ ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಕುತೂಹಲ ಮತ್ತು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾವೆ. ಸೊ ಹೀಗಾಗಿ ಇದನ್ನು
ಸವಾಲಾಗಿ ಸ್ವೀಕಾರ ಮಾಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಇದೀಗ ಹೇಗಾದ್ರೂ ಮಾಡಿ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಬೇಕು, ಮತ್ತೊಂದು ಕಡೆಯಾಗಿ ವಿಪಕ್ಷಗಳ ಟೀಕೆಯಿಂದ ಪಾರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಈ ಒಂದು ಯೋಜನೆಯ ಉಸ್ತುವಾರಿಯನ್ನು ಒತ್ತಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಕೆಲವೇ ಹೊತ್ತಿನ ಹಿಂದಷ್ಟೇ ಇದೀಗ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಭೆ ಬಳಿಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವಾಗ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ, ಅನೌನ್ಸ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ನವಿತಾ ಜೈನ್. ಥ್ಯಾಂಕ್ ಯು ಹೆಬ್ಬಾಳ್ಕರ್ ತಿಮ್ಮೇಗೌಡ ಡೀಟೇಲ್ಸ್ ಗೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.